ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವುದಾಗಿ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಸಿಕೆ ರಾಮೇಗೌಡ ಹೇಳಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು ಪರಿಷತ್ತಿನ ಸದಸ್ಯರು ನನಗೆ ಮತ ನೀಡಬೇಕೆಂದು ಸಿಕೆ ರಾಮೇಗೌಡರವರು ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮೇಗೌಡರು, ಕಳೆದ 4 ದಶಕಗಳಿಂದ ಕನ್ನಡ ಪರಿಚಾರಕನಾಗಿ ನಾಡು ನುಡಿ ಕೈಂಕರ್ಯದಲ್ಲಿ ತೊಡಗಿದ್ದು ಮುಂಬರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿರುವುದಾಗಿ ಹೇಳಿದರು. ಬರುವ ಜೂನ್ ಅಥವಾ ಸೆಪ್ಟೆಂಬರ್ನಲ್ಲಿ ಈ ಚುನಾವಣೆ ನಡೆಯಲಿದ್ದು ಕನ್ನಡ ಪರ ಚಳುವಳಿಗಳಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ದು ಇದಲ್ಲದೆ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದ್ದೆ ಎಂದು ರಾಮೇಗೌಡರು ಹೇಳಿದರು. ಕನ್ನಡಿಗರ ಪ್ರಾಕೃತಿಕ ಸಂಸ್ಥೆ ಅಂತ ಜನರು ಒಪ್ಪಿಕೊಂಡಿದ್ದೀವಿ. ಕನ್ನಡಿಗರು ಅದು ಅಕ್ಷರಶಃ ನಿಜ ಆಗಬೇಕು. ಕನ್ನಡಿಗರ ಸಮಸ್ಯೆಗಳಿಗೆ, ಕನ್ನಡದ ಸಮಸ್ಯೆಗಳಿಗೆ, ಕರ್ನಾಟಕದ ಸಮಸ್ಯೆಗಳಿಗೆ ಅದು ಸ್ಪಂದಿಸುತ್ತಾ ಅದರ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋದೇ ನನ್ನ ಆಸೆ. ನಮಗೆಲ್ಲ ಗೊತ್ತಿದೆ, ಹೆಚ್ಚಿನ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಇರುವಿಕೆಯನ್ನು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿತ್ತು. ಹಾಗೆ ನಾವು ಕೂಡ ಈಗ ನಾವೆಲ್ಲರೂ ಸೇರಿ, ನಾನು ನಮ್ಮೆಲ್ಲ ಸ್ನೇಹಿತರು, ನಾವೆಲ್ಲರೂ ಕೂಡ ಸಾಹಿತ್ಯ ಪರಿಷತ್ತನ್ನು ಪರಿಷತ್ತಾಗಿ ಉಳಿಸಿಕೊಳ್ಬೇಕು. ಅದು ಕನ್ನಡಿಗರ ಪ್ರಾಚೀನ ಸಂಸ್ಥೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಕಾರ್ಯದರ್ಶಿಯಾಗಿ, ಸಾಹಿತ್ಯ ಪರಿಪತಿನ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ 3.5 ವರ್ಷ ಕಾರ್ಯನಿರ್ವಹಿಸಿದ್ದಾಗಿ ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕನಕನಹಳ್ಳಿಯ ರವಿಕುಮಾರ್, ಶಂಕರ್ ಹುಗಾರ್, ವಿಜಯ್ ಕುಮಾರ್, ಹುಳಿಯಾರ್, ಶಬೀರ್, ದಿನೇಶ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ಲಂಚ ಮುಕ್ತ ವೇದಿಕೆ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಮಾತಿನ ಚಕಮಕಿ ನಡೆಯಿತು. ಕುಣಿಗಲ್ ಪೊಲೀಸ್ ಠಾಣೆಯ ಬಳಿ ಯಾವುದೇ ಅನುಮತಿ ಪಡೆಯದೆ ಪ್ರತಿಭಟನೆಗೆ ಮುಂದಾದ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಅವರನ್ನು ತಡೆಯಲು ಮುಂದಾದ ಪೊಲೀಸರೊಂದಿಗೆ ತೀವ್ರ ವಾಗ್ವಾದ ನಡೆದ ಪರಿಣಾಮ ಕೆಲಕಾಲ ಗೊಂದಲದ ವಾತಾವರಣ ಉಂಟಾಗಿತ್ತು. ಕುಣಿಗಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಪಕ್ಷದ ಪದಾಧಿಕಾರಿಗಳು ಅನುಮತಿ ಪಡೆಯದೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದರು. ಇದನ್ನು ಪ್ರಶ್ನಿಸಿದ ಪಿಎಸ್ಐ ಹಾಗೂ ಸಿಪಿಐ ಮತ್ತು ಸಿಬ್ಬಂದಿರವರಿಗೆ ಪಕ್ಷದ ಪದಾಧಿಕಾರಿಗಳು ನಡೆಸಿದ ಪರಿಣಾಮ ಪೊಲೀಸರು ಸಹ ಪೊಲೀಸರ ತೇಜೋವಧೆ ನಡೆಯುತ್ತಿದೆ ಎಂದು ಆರೋಪಿಸಿ ವಾಗ್ವಾದಕ್ಕೆ ನಿಂತರು. ಈ ಹಂತದಲ್ಲಿ ನೇಮಿಸಿದ ಪಕ್ಷದ ಪ್ರಮುಖರನ್ನ ವಶಕ್ಕೆ ಪಡೆಯಲು ಮುಂದಾದರು. ಡಿವೈಎಸ್ಪಿ ಜಗದೀಶ್ ಆಗಮಿಸಿ ಧರಣಿ ನಿರತರೊಂದಿಗೆ ಚರ್ಚಿಸಿ ಪ್ರತಿಭಟನೆಗೆ ತೆರೆಯಲಿದ್ದರು. ನೆಲಮಂಗಲ ತಾಲೂಕಿನ ಹೊನ್ನರಾಯನಹಳ್ಳಿ ವಿಎಸ್ಎಸ್ಎನ್ನಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕನ ಮೇಲೆ ಕೈಕೈ ಮಿಲಾಯಿಸಿದ ಪ್ರಸಂಗ ನಡೆಯಿತು. ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಭಾರಿ ಗಲಾಟೆ ನಡೆದಿದೆ. ಹೊನ್ನರಾಯನಹಳ್ಳಿ ವಿಎಸ್ಎಸ್ಎನ್ ನಲ್ಲಿ ಆಡಳಿತ ಮಂಡಳಿ ನಿರ್ದೇಶಕನ ಮೇಲೆ ಕೈ ಕೈ ಮಿಲಾಯಿಸಿದ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹೊನ್ನರಾಯನಹಳ್ಳಿ ವಿಎಸ್ಎಸ್ಎನ್ ವಾರ್ಷಿಕ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಇನ್ನು ಷೇರುದಾರ ವಕೀಲ ಶ್ರೀನಿವಾಸ್ ಮತ್ತು ನಿರ್ದೇಶಕ ನಟರಾಜು ಮಧ್ಯೆ ಜಟಾಪಟಿ ನಡೆದಿದೆ. ಸಭೆಯಲ್ಲಿ ಷೇರುದಾರ ಸದಸ್ಯನಾಗಿ ಭಾಗವಹಿಸಿದ್ದ ಶ್ರೀನಿವಾಸ್ ಸಭೆಯ ಪ್ರಾರಂಭದಿಂದಲೇ ವಾಕ್ಸಮರ ನಡೆಸಿ ಪ್ರಾರಂಭದಲ್ಲಿ ಶಾಂತಿಯುತವಾಗಿ ನಡೆದ ಸಭೆ ನಂತರ ಗಲಾಟೆಯಿಂದ ಸದ್ದು ಗದ್ದಲ ಏರ್ಪಟ್ಟಿತು. ರೈತರು ಕೇಳುತ್ತಿದ್ದ ಪ್ರಶ್ನೆಗೆ ತಾನೇ ನಿಂತು ಉತ್ತರಿಸುತ್ತಿದ್ದ ಶ್ರೀನಿವಾಸ್. ಇದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದ ನಿರ್ದೇಶಕ ನಟರಾಜ್ ವಿರುದ್ಧ ಏಕಾಏಕಿ ಕೈ ಕೈ ಮಿಲಾಯಿಸಿದರು. ಇನ್ನು ಆಡಳಿತ ಮಂಡಳಿ ಸದಸ್ಯ ಸಭೆಯಲ್ಲಿ ಮಾತನಾಡಬಹುದು, ಆದರೆ ಷೇರುದಾರ ಪ್ರಶ್ನೆ ಕೇಳಬಹುದೇ ವಿನಃ ಇಡೀ ಸಭೆಯ ಮುಖ್ಯಸ್ಥರಾಗಿ ಮಾತನಾಡಲು ಹೋದ ವಕೀಲ ಶ್ರೀನಿವಾಸ್ ನಂತರ ಕೈ ಕೈ ಮಿಲಾಯಿಸಿದ್ದರು. ಇನ್ನು ಏಕಾಏಕಿ ಬಂದು ಶ್ರೀನಿವಾಸ್ ನಿರ್ದೇಶಕ ನಟರಾಜರನ್ನು ತಳ್ಳಾಡಿ ಕೂಗಾಡಿ ಶ್ರೀನಿವಾಸ್ ಎಂಬ ವ್ಯಕ್ತಿ ಪಾರಮ್ಯ ಮೆರೆದು ನಂತರ ಜನರು ಮತ್ತು ಆಡಳಿತ ಮಂಡಳಿಯಿಂದ ಚೀಮಾರಿಗೆ ಒಳಗಾದರು. ಕೆಲ ಕಾಲ ಗೊಂದಲದ ವಾತಾವರಣ ಇಡೀ ಸಭೆಯಲ್ಲಿ ಕಂಡು ಬಂದಿತು. ಪರ ವಿರೋಧ ಸದಸ್ಯರ ಮಧ್ಯೆ ವಾಗ್ವಾದ ಜೋರಾಗಿ ನಡೆಯಿತು. ಇನ್ನು ಘಟನೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಂತರ ಹೆಚ್ಚುವರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಂಪಯ್ಯ ಮಾತನಾಡಿ, ಹಿಂದಿನ ವರ್ಷದ ಆಯವ್ಯಯ ಹಾಗೂ ಜಮಾ ಖರ್ಚು ಪಟ್ಟಿ ಮತ್ತು ಮುಂದಿನ ವರ್ಷದ ಆದಾಯ ವ್ಯಯ
ಸ್ವಾಗತಿಸಿದರು. ಸಂಘದ ಲಾಭ 2,32,000 ಹಾಗೂ ನೆಲಮಂಗಲದ ಬಿಡಿಸಿಸಿ ಬ್ಯಾಂಕ್ನಲ್ಲಿ 17,00,000 ಅವಧಿ ಠೇವಣಿ ಇದ್ದು ಸಾಲದಲ್ಲಿದ್ದ ಸಂಘ ಉತ್ತಮ ಮಟ್ಟಕ್ಕೆ ಬಂದಿದೆ ಎಂದರು. ಈ ವೇಳೆಯಲ್ಲಿ ಸಂಘದ ಅಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷ ಹೊನ್ನ ಹನುಮಂತಯ್ಯ, ನಿರ್ದೇಶಕರಾದ ಲೋಕೇಶ್, ಸುವರ್ಣಮ್ಮ, ಅನ್ನಪೂರ್ಣಮ್ಮ ಇನ್ನಿತರು ನಿರ್ದೇಶಕರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಅರಸೀಕೆರೆ ಪೊಲೀಸರು ಬೈಕ್ ಕಳ್ಳರನ್ನ ಬಂಧಿಸಿ 18,00,000 ಮೌಲ್ಯದ 15 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅರಸೀಕೆರೆ ನಗರ ಪೊಲೀಸ್ ಕಾರ್ಯಾಚರಣೆ ಬೈಕ್ ಕಳ್ಳರ ಬಂಧಿಸಿ ಸುಮಾರು 14,00,000 ಮೌಲ್ಯದ 15 ಬೈಕ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ನಗರದ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಇತ್ತೀಚೆಗೆ ಬೈಕ್ಗಳು ಕಳ್ಳತನವಾದ ಸಂಬಂಧ ಕಳವು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಅಪರ ಜಿಲ್ಲಾ ಅಧೀಕ್ಷಕರಾದ ನಂದಿನಿ ಅರಸೀಕೆರೆ, ಉಪವಿಭಾಗದ ಡಿವೈಎಸ್ಪಿ ನಾಗೇಶ್ ಮತ್ತು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರಯ್ಯ ಇವರ ತಂಡದಿಂದ ನಗರದ ರೈಲ್ವೆ ಸ್ಟೇಷನ್ ಹತ್ತಿರ ಪಾಳು ಬಿದ್ದಿರುವ ಜಾಗದಲ್ಲಿ ಇಬ್ಬರು ಬೈಕ್ನ ನಂಬರ್ ಪ್ಲೇಟ್ ತೆಗೆದು ಹಾಕಿ ಇಂಜಿನ್ ನಂಬರ್, ಚಾರ್ಸಿಸ್ ನಂಬರ್ ಕಾಣದಂತೆ ಕಲ್ಲಿನಿಂದ ಉಜ್ಜಿ ತೆಗೆಯಲು ಪ್ರಯತ್ನಿಸುತ್ತಿರುವಾಗ ಸಿಬ್ಬಂದಿಗಳು ಅವರನ್ನ ಹಿಡಿಯಲು ಪ್ರಯತ್ನಿಸಿದಾಗ ರಂಗ ಅಲಿಯಾಸ್ ಬ್ರೂಸ್ಲಿ ಎಂಬುವನು ಸಿಕ್ಕಿ ಬಿದ್ದಿದ್ದು ಮತ್ತೊಬ್ಬ ಆರೋಪಿ ಮಟನ್ ವಿಲೆ ಮಂಜು ಎಂಬುವನು ಪರಾರಿಯಾಗಿದ್ದಾನೆ. ಆರೋಪಿ ರಂಗನ ವಿಚಾರಣೆ ವೇಳೆ ಪರಾರಿಯಾದ ಮಂಜು ಸೇರಿ ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ 3 ಬೈಕ್, ಸೋಲೂರು ಠಾಣೆ 1 ಬೈಕ್, ಬೆಂಗಳೂರು ನಗರದ ಬಾಗಲಗುಂಟೆ ಠಾಣೆಯ 4 ಬೈಕ್, ಪಿಣ್ಯ ಠಾಣೆಯ 3 ಬೈಕ್, ನೆಲಮಂಗಲ ಠಾಣೆಯ 1 ಬೈಕ್, ಅರಸೀಕೆರೆ ನಗರ ಠಾಣೆಯ 3 ಬೈಕ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. 4 ಬಜಾಜ ಪಲ್ಸರ್, 6 ರಾಯಲ್ ಎನ್ಫೀಲ್ಡ್, 2 ಕೆಟಿಎಂ, 2 ಹೋಂಡಾ ಡಿಯೋ ಮತ್ತು 1 ಅಪಾಚಿ ಬೈಕ್ ಅನ್ನು ವಶಪಡಿಸಿಕೊಳ್ಳಲಾಗಿದ್ದು ಇದರ ಮೌಲ್ಯ ಸುಮಾರು 14,00,000. ಈ ಪತ್ತೆ ಕಾರ್ಯದಲ್ಲಿ ಶ್ರಮಿಸಿದ್ದ ಅರಸೀಕೆರೆ ನಗರ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರಯ್ಯ, ಪೊಲೀಸ್ ಇನ್ಸ್ಪೆಕ್ಟರ್ ಟಿ ತಿಮ್ಮಯ್ಯ, ಬೇಲೂರು ಇನ್ಸ್ಪೆಕ್ಟರ್ ಎಸ್ ಡಿ ಪಾಟೀಲ್ ಮತ್ತು ಸಿಬ್ಬಂದಿಗಳಾದ ಮಂಜೇಗೌಡ, ರಘು, ಕುಮಾರ್, ಶಶಿಧರ್, ಹರೀಶ್, ರಮೇಶ್, ಅನಿತಾ, ಶುಭ, ಫಿರ್ಖಾನ್ ಚಾಲಕರಾದ ಚಿತ್ರಕರ್ ಅವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ಲಾಘಿಸಿ ಸೂಕ್ತ ಬಹುಮಾನ ಕೊಡುವುದಾಗಿ ಹೇಳಿದರು. ಅರಸೀಕೆರೆ ರೈಲ್ವೆ ಸ್ಟೇಷನ್ ಹತ್ರ ಒಂದು ಪಾರ್ಕ್ ಬಿದ್ದಿರುವ ಮನೆ ಹತ್ರ ನಮಗೆ ಗ್ರೌಂಡ್ಸ್ ಅಲ್ಲಿರುವಂತ ಸಂದರ್ಭದಲ್ಲಿ ಹಾಗೂ ನಮಗೆ ತಾಂತ್ರಿಕ ನೆರವಿನಿಂದ ನಮಗೆ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಇಲ್ಲೀಗಲ್ ಆಕ್ಟಿವಿಟಿ ನಡೀತಿದೆ ಅನ್ನೋ ಒಂದು ಸಂಶಯದ ಮೇರೆಗೆ ಆಗ ಕರ್ತವ್ಯ ನಿರ್ವಹಿಸುತ್ತಿದ್ದಂಥ ಇನ್ಸ್ಪೆಕ್ಟರ್ ಶಿವರುದ್ರಪ್ಪ ಹಾಗೂ ಅವರ ತಂಡ ಡಿವೈಎಸ್ಪಿ ನಾಗೇಶ್ವರ ನೇತೃತ್ವದಲ್ಲಿ ಹಾಗೂ ಅರಸೀಕೆರೆ ರೂರಲ್ ಇನ್ಸ್ಪೆಕ್ಟರ್ ವಸಂತ್, ಇವಾಗಿನ ಇನ್ಸ್ಪೆಕ್ಟರ್ ಆಗಿರುವಂಥ ಅರಸೀಕೆರೆ ಟೌನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಸಬ್ ಇನ್ಸ್ಪೆಕ್ಟರ್ಗಳಾದಂಥ ತಿಮ್ಮಯ್ಯ, ಮಂಜೇಗೌಡ, ರಂಗಸ್ವಾಮಿ, ರಘು, ಕುಮಾರ್, ಶಶಿದ, ಹರೀಶ್, ಆಮೇಲೆ ನಮ್ಮ ಎತ್ತರ ಎಲ್ಲ ಸಿಬ್ಬಂದಿಗಳು ಸೇರಿ ಒಂದು ಉತ್ತಮ ಕರ್ತವ್ಯವನ್ನು ನಿರ್ವಹಿಸಿ ಅವತ್ತು ಆ ಪಾಡದಿರುವಂಥ ಮನೆಗೆ ದಿಢೀರನೇ ಭೇಟಿ ಕೊಟ್ಟಂಥ ಸಮಯದಲ್ಲಿ ನಂಬರ್ ಪ್ಲೇಟ್ ಎಲ್ಲ ಕಳಿಸಿ ಒಂದು ಕಲ್ಲಿನಿಂದ ಒಂದು ಇಂಜಿನ್ನ ಮತ್ತು ಚಾಸಿಗಳನ್ನ ನಂಬರ್ಗಳನ್ನ ಉಚ್ಚಿರ್ತಾರೆ. ಅವರು ನೋಡಿದ ತಕ್ಷಣ ಅವ್ರನ್ನ ಹಿಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿ ಮಾತ್ರ ಸಿಕ್ಕು ಬಿದ್ದಿದ್ದು, ಇನ್ನೊಬ್ಬ ಆರೋಪಿ ಅವತ್ತು ತಪ್ಪಿಸ್ಕೊಂಡಿರ್ತಾರೆ. ಸಿಕ್ಕಿದಂಥ ಆರೋಪಿಯಿಂದ ಸುಮಾರು ನಾವು 18,00,000 ಮೌಲ್ಯದ 15 ಬೈಕ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಇದು ಸುಮಾರು 6 ರಾಯಲ್ ಎನ್ಫೀಲ್ಡ್ ಹೊಸ ಬೈಕ್ಗಳು, ಬುಲೆಟ್ಗಳು, 2 ಡ್ಯೂಕ್ KTM ಬೈಕ್ಗಳು, 4 ಪಲ್ಸರ್ ಬೈಕು, 2 ಡಿಯೋ ಮತ್ತು 1 ಅಪಾಚೆ ಬೈಕು, ಟೋಟಲ್ 15 ಬೈಕ್ಗಳು ರಿಕವರ್ ಮಾಡಿದ್ದೀವಿ. ಸುಮಾರು 18,00,000 ಮೌಲ್ಯ ಆಗುತ್ತೆ ಇವತ್ತಿಗೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ರೈತರ ಹೊಲಗಳಲ್ಲಿ ರೈತರ ದಿನವನ್ನ ವಿಭಿನ್ನವಾಗಿ ಆಚರಿಸಲಾಯಿತು. ಮಾನವ ಹಕ್ಕುಗಳ ಜನಪರ ಒಕ್ಕೂಟದ ವತಿಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಕುಗ್ರಾಮ ಕೊತ್ತನೂರು ಗ್ರಾಮದಲ್ಲಿ ರೈತರ ಹೊಲಗಳಲ್ಲಿ ರೈತರ ದಿನವನ್ನ ವಿಭಿನ್ನವಾಗಿ ಆಚರಿಸಲಾಯಿತು. ರೈತ ದಿನದ ವಿಶೇಷವಾಗಿ ಸ್ವತಃ ರೈತರ ಹೊಲಗಳಲ್ಲಿ ಭೇಟಿ ನೀಡಿ ಪ್ರಗತಿಪರ ರೈತರನ್ನ ಸನ್ಮಾನಿಸಲಾಯಿತು. ನಂತರ ರೈತರ ಮಕ್ಕಳಿಗೆ ರೈತ ವರ್ಗವನ್ನ ಬಿಂಬಿಸುವ ವೇಷಗಳನ್ನ ಹಾಕಿ ಅವರಿಗೆ ಕಿರು ಕಾಣಿಕೆಗಳನ್ನ ನೀಡುವುದರ ಮೂಲಕ ಅರ್ಥಪೂರ್ಣವಾಗಿ ಮಾನವ ಹಕ್ಕುಗಳ ಜನಪರ ವೇದಿಕೆ ಆಚರಿಸಿದೆ. ನಂತರ ಒಕ್ಕೂಟದ ಮಹಿಳಾ ಅಧ್ಯಕ್ಷೆ ಮಾತನಾಡಿ, ತಾಲೂಕಿನ ಕುಗ್ರಾಮವಾದ ಕೊತ್ತೂರು ಗ್ರಾಮದಲ್ಲಿ ರೈತರ ಹೊಲಗಳಲ್ಲಿ ಖುದ್ದು ಭೇಟಿ ನೀಡಿ ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಅವರ ಮಕ್ಕಳಿಗೆ ರೈತರ ವೇಷಭೂಷಣ ಧರಿಸಿ ನಮ್ಮ ವೇದಿಕೆ ವತಿಯಿಂದ ಗೌರವಿಸಲಾಗಿದೆ. ರೈತರ ಸಮಸ್ಯೆಗಳಿಗೆ ಗಟ್ಟಿ ದನಿಯಾದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಜನ್ಮದಿನದ ಅಂಗವಾಗಿ ದೇಶವು ರೈತರ ದಿನವಾಗಿ ಆಚರಿಸುವ ಮೂಲಕ ಸದಾ ಸ್ಮರಣೀಯರನ್ನಾಗಿಸಿದೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ರೈತನೇ ಬೆನ್ನೆಲುಬಾಗಿದ್ದು ಅವರ ಶ್ರಮಕ್ಕೆ ಗೌರವ ಸಿಗಬೇಕಾಗಿದೆ. ಕೃಷಿ ಮತ್ತು ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದ್ದು ಎಲ್ಲರೂ
ಒಗ್ಗಟ್ಟಿನಿಂದ ಹೋರಾಡುವ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ರೈತರು ಹನಿ ನೀರಾವರಿ, ಮಳೆ ಕೊಯ್ಲು, ಕೃಷಿ ಹೊಂಡ ಪದ್ಧತಿ ಅಳವಡಿಸಿಕೊಂಡು ಕೃಷಿ ಕೈಗೊಳ್ಳಬೇಕು ಎಂದರು. ರೈತರು ಎತ್ತುಗಳ ಸಹಾಯದಿಂದ ಗಳೆ, ದುಂಟಿ, ಹಂತಿ ಮತ್ತು ಮಟ್ಟಿ ಮುಂತಾದ ಕೃಷಿ ಕೆಲಸಗಳನ್ನ ಮಾಡುತ್ತಿದ್ದರು. ಆದರೆ ಈಗ ಟ್ರ್ಯಾಕ್ಟರ್ ಮತ್ತು ನಾನಾ ಯಂತ್ರಗಳನ್ನ ಬಳಕೆ ಮಾಡುತ್ತಿರುವುದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಇಳುವರಿ ತೆಗೆಯಲು ಬಹಳಷ್ಟು ಸೌಲಭ್ಯಗಳಿವೆ. ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಸರ್ಕಾರ ಕೃಷಿ ಬಗ್ಗೆ ಯೋಜನೆಯಡಿ 80%-90% ವಿನಾಯಿತಿ ದರದಲ್ಲಿ ಹನಿ ನೀರಾವರಿ, ಕೃಷಿ ಹೊಂಡ, ಮಳೆ ಕೊಯ್ಲು ಮುಂತಾದ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುತ್ತಿದೆ. ರೈತರು ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡು ಒಳ್ಳೆಯ ಬೆಳೆ ಬೆಳೆದು ಆರ್ಥಿಕ ಮಟ್ಟ ಸುಧಾರಣೆ ಮಾಡಿಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜನಪುರ ಒಕ್ಕೂಟದ ಕಡೆಯಿಂದ ಚಿಕ್ಕಬಳ್ಳಾಪುರದ ಕುಗ್ರಾಮವಾದಂತಹ ಏಕೋತ್ತನೂರು ಇಲ್ಲಿ ರೈತ ದಿನಾಚರಣೆಯನ್ನ ಆಯೋಜಿಸಿದ್ವಿ. ವಿಭಿನ್ನತೆ ಏನಂದ್ರೆ, ನಾವು ರೈತ ದಿನಾಚರಣೆಯನ್ನ ಅವರ ಹೊಲಗಳಲ್ಲೇ ಒಂದು 5-6 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಆ ರೈತರ ಮಕ್ಕಳೇ ಆದವರಿಗೆ ವಿಭಿನ್ನವಾದ ವೇಷಭೂಷಣಗಳು, ಅಂದರೆ ರೈತರನ್ನು ಪ್ರತಿಬಿಂಬಿಸಿದ ವೇಷಭೂಷಣಗಳನ್ನು ಹಾಕಿ ಅವ್ರಿಗೂ ಕಿರುಕಾಣಿಕೆಯನ್ನು ಕೊಟ್ಟು ನಮ್ಮ ಮಾನವ ಹಕ್ಕುಗಳಿಂದ ಅವ್ರಿಗೆ ಏನೇನು ಸೌಲಭ್ಯಗಳು ಸಿಗಬಹುದು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟು, ಮತ್ತು ಈ ಕಾರ್ಯಕ್ರಮ ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ನಡೆಸಿದೀವಿ. ಅದು ಈ ಕುಗ್ರಾಮಗಳಲ್ಲಿ, ಇನ್ನಷ್ಟು ಕುಗ್ರಾಮಗಳಲ್ಲಿ ಒಂದು ಮಾಹಿತಿಯನ್ನು ಪ್ರಗತಿಪರ ಬೆಳವಣಿಗೆಯನ್ನು ನಾವು ಅವರಿಗೆ ಮಾಹಿತಿಗಳನ್ನು ಸೂಚಿಸಬೇಕು. ನಮ್ಮ ಮಾನವ ಪರ ಒಕ್ಕೂಟದಿಂದ, ಮಾನವ ಹಕ್ಕುಗಳ ಜನಪರ ಒಕ್ಕೂಟದಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅಂತ ಮಾಹಿತಿಯನ್ನು ಕೂಡ ನೀಡಬೇಕು ಅನ್ನೋ ಕಾರ್ಯಗಳು ನಾವು ಆಯೋಜಿಸಿಕೊಂಡಿದ್ದೀವಿ. ಇನ್ನು ಈ ಸಮಾರಂಭದಲ್ಲಿ ಮಾನವ ಹಕ್ಕುಗಳ ಜನಪರ ವೇದಿಕೆಯ ಹನುಮಂತಪ್ಪ, ನಿರ್ಮಲಾ, ಲೀಲಾವತಿ, ಸುರೇಶ್, ನರಸಿಂಹಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ಬೂದಿಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮತಯಾಚನೆ ಆರಂಭಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯನ ಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದಲ್ಲಿ ಬುಧವಾರ ಬುನಿಯ ಸಮೇತ ದೇಶನಾರಾಯಣ ಸ್ವಾಮಿಯ ದೇವಾಲಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗಾಗಿ ಹಾಗೂ ಪ್ರಚಾರದ ಪೂಜೆ ಸಲ್ಲಿಸಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿದರು. ನಮ್ಮ ಅವಧಿಯಲ್ಲಿ ಬೂದಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಲವು ಅಭಿವೃದ್ಧಿಗಳಾಗಿದ್ದು ಇನ್ನು ಅಭಿವೃದ್ಧಿ ಕೆಲಸಗಳು ಆಗಬೇಕಿರುವುದರಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ಹಾಕಿ ಹೆಚ್ಚಿನ ಬಹುಮತದಿಂದ ಗೆದ್ದು ಮತ್ತೆ ಕಾಂಗ್ರೆಸ್ ತೆಕ್ಕೆಗೆ ಪಂಚಾಯಿತಿ ದೊರೆಯುವಂತೆ ಮತದಾರರು ಮಾಡಬೇಕೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮಣಗೌಡ ತಿಳಿಸಿದರು. ಯುವಕರು, ಮಹಿಳೆಯರು, ನೂರಾರು ಮಂದಿ ಕಾರ್ಯಕರ್ತರು ಕರಪತ್ರಗಳನ್ನ ಹಿಡಿದು ಕಾಂಗ್ರೆಸ್ ಪಕ್ಷದ ಪರವಾಗಿ ಘೋಷಣೆಗಳನ್ನ ಕೂಗುತ್ತಾ ಬೀದಿ ಬೀದಿಯಲ್ಲಿ ಮತಯಾಚನೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕೆ ಲಕ್ಷ್ಮಣಗೌಡ, ಕೆ ಶ್ರೀನಿವಾಸ್ ಗೌಡ, ಚೌಡಪ್ಪನಹಳ್ಳಿ ಲೋಕೇಶ್, ಹಿತರಹಳ್ಳಿ ರಮೇಶ್, ಲಕ್ಷ್ಮಣಮೂರ್ತಿ, ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಇದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಮುಖಂಡ ಜಯರಾಮರೆಡ್ಡಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಧಿಕವಾಗಿ ಗೆಲ್ಲಲಿದ್ದಾರೆ ಎಂದು ಈ ಭಾಗದ ಚುನಾವಣಾ ಉಸ್ತುವಾರಿ ಹಾಗೂ ಅವಲಗುರ್ಕಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಜಯರಾಮ ರೆಡ್ಡಿ ರವರು ಹೇಳಿದ್ದಾರೆ. ಸಚಿವ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರ ಪ್ರಗತಿಪರ ಕಾರ್ಯಗಳಿಗೆ ಮೆಚ್ಚಿ ಈ ಬಾರಿ ಜನರು ಬಿಜೆಪಿಗೆ ಮತ ನೀಡಲಿದ್ದಾರೆ ಎಂದರು. ಜಿಲ್ಲೆಗೆ ಮೆಡಿಕಲ್ ಕಾಲೇಜ್, ಎಚ್ಎನ್ ವ್ಯಾಲಿಯಿಂದ ಕೆರೆಗಳಿಗೆ ನೀರು ಹರಿಸಿದ್ದು ಸೇರಿದಂತೆ ಲಕ್ಷಾಂತರ ರೂಪಾಯಿಗಳ ಯೋಜನೆಯನ್ನು ತಂದಿದ್ದಾರೆ. ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ಅವರ ನೇತೃತ್ವದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದರು. ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 16 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು 16 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಮಾನ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಮರ್ಪಿಸಲಾಗುವುದು ಎಂದರು. ನಂತರ ಮಾತನಾಡಿದ ಮುಖಂಡ ರಾಜಣ್ಣರವರು, ಚಿಕ್ಕಬಳ್ಳಾಪುರ ತಾಲೂಕಿನ 23 ಗ್ರಾಮ ಪಂಚಾಯಿತಿಗಳಲ್ಲಿಯೂ ಈ ಬಾರಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರ ಹಿಡಿಯುವುದು ಶತಸಿದ್ಧ. ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಈ ಬಾರಿ ಜನ ಮತ ನೀಡಲಿದ್ದಾರೆ ಎಂದರು. 16 ಸ್ಥಾನಗಳು ನಮ್ಮ ಕ್ಯಾಂಡಿಡೇಟ್ಗೆ ಸ್ಪರ್ಧೆ ಮಾಡಿದ್ದಾರೆ. 16ರಲ್ಲಿ ಎರಡು ಊರಲ್ಲಿ ಮಾತ್ರ ನಮ್ಮವರೇ ಡಬಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. 16ರಲ್ಲಿ ನಾವು 16 ಗೆದ್ದು ಮಾನ್ಯ ನಮ್ಮ ಮಂತ್ರಿಗಳಾದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರು ಮಾಡಿರತಕ್ಕಂಥ ಕಾರ್ಯವೈಖರಿಗಳಿಗೆ ಈಗ ಅವರು ಕೆರೆಗಳಲ್ಲಿ ನೀರು ಬಿಟ್ಟು ತುಂಬಿಸಿ ರೋಡ್ಗಳು ತಗೊಂಡು ಅವರ ಕಾರ್ಯವನ್ನು ಮೆಚ್ಚಿ ಜನ ಇವತ್ತು ನಾನು ಮುಂದೆ ನೀನು ಮುಂದೆ ಅಂತ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಟೋಟಲ್ 24 ಗ್ರಾಮ ಪಂಚಾಯಿತಿಗಳು 26 ಮಾಹಿತಿ ಸರಿಯಾಗಿಲ್ಲ 24
23 ಗೆಲ್ತೀವಂತ ಇದಿದೆ ನಮಗೆ ಸುಧಾಕರ್ ಅವರ ಒಂದು ಮಾರ್ಗದರ್ಶಿಯಲ್ಲಿ. ನಮ್ಮ ಪಂಚಾಯತಿ ಆವಲಗುರ್ಗಿ ಗ್ರಾಮ ಪಂಚಾಯತಿಯಲ್ಲಿ ಬಹಳ ಕೆಲಸಗಳು ಮಾಡಿದ್ದಾರೆ. ನಾವು ಅವ್ರಿಗೆ ಅಷ್ಟೇ ಇದಾಗಿದ್ದೀರಿ, ಅವ್ರು ನಮ್ಗೆ ಜವಾಬ್ದಾರಿ ಕೊಟ್ಟು ನನಗೂ ರಾಜಣ್ಣವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. 16 ಗೆಲ್ಲೋ ಅಂತ ವಿಶ್ವಾಸ ನಮಗಿದೆ. ನಮ್ಮ ಪಂಚಾಯತಿ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ BJP ಪಂಚಾಯತಿ 100% ಗ್ಯಾರಂಟಿ ಅಂತೇಳಿ ನಮ್ಮ ಸುಧಾಕರ್ ಸಾರ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು, ಹಾಗೂ ನಮ್ಮ ವ್ಯಾಪ್ತಿಯಲ್ಲಿ ಅವರು ಮಾಡಿದಂಥ ಕೆಲಸಗಳು ಯಾರೂ ಮಾಡಿಲ್ಲ, ಇನ್ಯಾರೂ ಮಾಡೋಕ್ಕಾಗೋದಿಲ್ಲ. 23 ನಮ್ಮ ತಾಲೂಕಿನ 23 ಪಂಚಾಯಿತಿಗಳ ಪೈಕಿ 23 ಗೆಲ್ತೀವಿ ಅನ್ನೋದು ನಮಗೆ ವಿಶ್ವಾಸ ಇದೆ. ಅದನ್ನು ಹೇಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನು ಬಯಸ್ತೇವೆ. ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.